ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೆಯ ತರಗತಿ ಸಬಿ ಕನ್ನಡ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸ ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜನ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಪ್ರಶ್ನೆ ಎರಡು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ನೇಗಿಲು ನೊಗ ಎತ್ತು ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ ಮೂರನೆಯ ಪ್ರಶ್ನೆ ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ ನಾಲ್ಕನೇ ಪ್ರಶ್ನೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದನೇ ಪ್ರಶ್ನೆ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಅಡಿಕೆ ತೆಂಗು ಕಾಳಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಪ್ರಶ್ನೆ ಎರಡು ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಗದ್ದೆಗಳನ್ನು ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು ನೊಗ ಎತ್ತು ಕೋಣ ಈಗಂತೂ ಉಳುವ ಯಂತ್ರಗಳೇ ಬಂದಿವೆ ಅಂತ ವಿವರಣೆ ಹೇಳಿದರು ಪ್ರಶ್ನೆ ಮೂರು ಇಂಗುಗುಂಡಿಯ ಪ್ರಯೋಜನಗಳೇನು ಉತ್ತರ ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಇಂಗುಗುಂಡಿಯ ಮೂಲಕ ನೀರನ್ನು ಇಂಗಿಸಿದರೆ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ ಇವು ಇಂಗುಗುಂಡಿಗಳ ಪ್ರಯೋಜನಗಳಾಗಿವೆ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲ್ಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ ಮಳೆಯ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದಳು ಹೊಂದಿಸಿ ಬರೆಯಿರಿ ಎರೆಹುಳ ರೈತನ ಮಿತ್ರ ಕೋಕೋ ಚಾಕ್ಲೇಟು ತೆನೆ ಭತ್ತ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಕಿರುಚು ಅಮ್ಮ ಮಂಗ ಎಂದು ಶೀಲಾ ಕಿರುಚಿದಳು ಹೊರ ಸಂಚಾರ ನಾನು ರಜೆಯಲ್ಲಿ ಹೊರ ಸಂಚಾರಕ್ಕೆ ಹೋಗುತ್ತೇನೆ ಆರೈಕೆ ರೈತರು ದನ ಕರುಗಳ ಆರೈಕೆ ಮಾಡುತ್ತಾರೆ ಹುಲುಸಾಗಿ ರೈತರು ಹುಲುಸಾಗಿ ಬೆಳೆ ಬೆಳೆಯುವರು ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ ತೆಂಗು ಅಡಿಕೆ ಬಾಳೆ ಭತ್ತ ಭತ್ತ ಇದು ಗುಂಪಿಗೆ ಸೇರಿದ ಪದ ಮೊಲ ಹಂದಿ ಮುಂಗುಸಿ ಚಿಟ್ಟೆ ಚಿಟ್ಟೆ ಸೀಬೆಕಾಯಿ ಸಪೋಟ ಅನಾನಸು ಕೋಕೋ ಕೋಕೋ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಉದಾಹರಣೆಗಾಗಿ ಒಂದು ಪ್ಲಸ್ ಆದ ಒಂದಾದ ಹಾಗೆ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಹದ ಪ್ಲಸ್ ಆಗಿತ್ತು ಹದವಾಗಿತ್ತು ಇನ್ನು ಬಳಕೆ ಚಟುವಟಿಕೆಯಲ್ಲಿ ನೋಡೋಣ ಏನಿದೆ ಅಂತ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿಯುವುದು ಕಂಡುಹಿಡಿದು ಬರೆಯಿರಿ ಹೇಗೆ ಕೊಳ ಇಲ್ಲಿ ಬರೆಯಲಾಗಿದೆ ಕೆಳಗಡೆ ಅದನ್ನೇ ಇಲ್ಲಿ ಹೇಳ್ತೀನಿ ಕೊಳ ಕೆರೆ ನದಿ ಸಾಗರ ಇವೆಲ್ಲ ನೀರಿನ ಮೂಲಗಳ ಕೇವಲ ಸಮುದ್ರ ಸುರಂಗ ಹಳ್ಳ ಮಳೆ ಇವುಗಳನ್ನೇ ಇಲ್ಲಿ ಕೆಳಗಡೆ ಬರೆಯಲಾಗಿದೆ ಆ ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಹುಲ್ಲನ್ನು ಬೆಳೆಯಬೇಕು ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲೂ ಬೆಳೆಸಬೇಕು ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು ಹೂವಿನ ಗಿಡಗಳಲ್ಲಿ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು ಈ ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು ಭಾಷಣವನ್ನು ಮಾಡೋಣ ಹೀಗಿದೆ ನೋಡಿ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಗುರು ಹಿರಿಯರೇ ಪಾಲಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ರೈತನು ನಮ್ಮ ದೇಶದ ಬೆನ್ನೆಲುಬು ಆತನಿಂದಲೇ ನಮ್ಮ ನಿತ್ಯದ ದಿನಚರಿ ಪ್ರಾರಂಭವಾಗುತ್ತದೆ ಇವತ್ತು ಅಂತಹ ಒಬ್ಬ ರೈತನನ್ನು ನಮ್ಮ ಈ ಶಾಲೆಯಲ್ಲಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ತುಂಬ ಹೆಮ್ಮೆಯ ಸಂಗತಿ ಈ ಶಾಲೆಯಲ್ಲಿ ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ರೈತನ ಕುರಿತು ಎರಡು ಮಾತುಗಳನ್ನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಈ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ ಉತ್ತರ ಮೊದಲು ನಾನು ಆ ಜಮೀನಿನ ನಾಲ್ಕು ಬದಿಗೂ ಎತ್ತರವಾಗಿ ಬೆಳೆಯುವ ಮರಗಳನ್ನು ನೆಡುವೆನು ಜಮೀನಿನ ಅರ್ಧ ಭಾಗದಲ್ಲಿ ಹೂದೋಟ ನಿರ್ಮಿಸುವೆನು ಅರ್ಧ ಭಾಗದಲ್ಲಿ ಮಕ್ಕಳಿಗೆ ಆಟವಾಡಲು ಅನುವು ಮಾಡಿಕೊಡುವೆನು ಎರಡನೇ ಪ್ರಶ್ನೆ ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ರೈತ ಬಿತ್ತಿದರೆ ಜಗತ್ತು ನಗುವುದು ರೈತ ಬಿತ್ತದಿದ್ದರೆ ಜಗತ್ತು ಬಿಕ್ಕುವುದು